ಇವಾಗಿಂದ ಅಲ್ಲ, ನಮ್ಮದು ಜಯನಗರ ಅಖಿಲ ಕರ್ನಾಟಕ ಚಾಲೆಂಜ್ ಸ್ಟಾರ್ ದರ್ಶನ್ ಗೆಳೆಯರ ಬಳಗದ ವತಿಯಿಂದ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇರೋದು. ಇದೇ ಫಸ್ಟ್ ಸಲ ನಾವು ಸುಮಾರು ವರ್ಷದಿಂದ ಮಾಡ್ಕೊಂಬಿಡ್ತಾ ಇದ್ದೀವಿ ಬಾಸ್ ಫಿಲಮಿಂದ. ಈ ವರ್ಷ ಏನಂದರೆ ಹೋದ ವರ್ಷ ಕ್ರಾಂತಿಗೂ ಮಾಡಿದ್ವಿ, ರಾಬರ್ಟ್ಗೆ ಮಾಡಿದ್ರಿ, ಈ ವರ್ಷ ಇನ್ನೂ ಸ್ವಲ್ಪ ಸೆಲೆಬ್ರೇಷನ್ ಜೋರಾಗಿದೆ, ಅನ್ನದಾನ ಇದೆ. ಇವಾಗ ಸಾಯಂಕಾಲದಿಂದ ಸ್ಟಾರ್ಟ್ ಆದರೆ ಬೆಳಗ್ಗೆ ನಾಳೆ ಸಂಜೆ ಗಂಟ ಅನ್ನದಾನ ನೋಡ್ತಾ ಇರೋಣ. ನೀವೇ ಬ್ಯಾನರ್ಗಳೆಲ್ಲ ಹೆಂಗಿದೆ ನೋಡಿ, ಯಾರಾಗಳು ಹಾಕಿ ಹೆಂಗೆ ಮಾಡ್ತಾರೆ ಸೆಲೆಬ್ರೇಷನು. ಫ್ಯಾನ್ ಶೋ ಅಂದರೆ 12 ಗಂಟೆಗಿದೆ, ಎಲ್ಲ ಅದ್ದೂರಿಯಾಗಿದೆ. ಸರ್ ಇವಾಗ ನಮಗೆ ಗೊತ್ತಿರೋ ಪ್ರಕಾರ ನಾವು ಬೇರೆ ಥಿಯೇಟ್ರಿಗೆ ಎಲ್ಲೂ ಹೋಗಲ್ಲ. ಇವಾಗ ಅನುಪಮ ಥಿಯೇಟ್ರ್ ಮೇನ್ ಥಿಯೇಟ್ರ್ ಅಂತಾರೆ, ನಮಗೆ ಬಂದ್ಬಿಟ್ಟು ಸಿದ್ದೇಶ್ವರನೇ. ನೀವು ಅನುಪಮಗೂ ಪ್ರಸನ್ನಗೂ ನೋಡಿ ಹೋಲ್ಕೆ ಮಾಡಿ, ಸಿದ್ದೇಶ್ವರ ಥರ ಯಾರೂ ಮಾಡೋಕ್ಕಾಗಲ್ಲ. ಇದೇ ಮೇನ್ ಥಿಯೇಟ್ರು, ಇಲ್ಲಿಗೆ ಬರ್ತಾ ಇದ್ದಾರೆ ಸಾಯಂಕಾಲ ಫಿಲಮ್ ಆ್ಯಕ್ಟ್ರುಗಳು, ಸಾಯಂಕಾಲ ಬರ್ತಾರೆ, ನೀವೇ ನೋಡಿ ಯಾರ್ಯಾರು ಬರ್ಬೋದು ಅಂತ. ಸರ್ ಸಂಜೆ ಆರಾಧನಾರಾಮ ಮಲಾಶ್ವರ್ ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ, ಬರ್ತಾರೆ. ಇದು ಫಸ್ಟ್ ಟೈಮ್ ಕೂರಿಸ್ತಾರೆ, ಕಾಟ್ಯಾರಮ್ಮನ ಫಸ್ಟ್ ಟೈಮ್ ಪ್ರತಿಷ್ಠಾಪನೆ ಮಾಡ್ತಾ ಇರೋದು, ಅದಕ್ಕೋಸ್ಕರ ಅದರಿಂದ ಇನ್ನೂ ಸೆಲೆಬ್ರೇಷನ್ ಸ್ವಲ್ಪ ಜೋರಾಗಿದೆ. ಎಲ್ಲೂ ಯಾವ ಟೈಮು ಯಾವ ದೇವ್ರು ಎಲ್ಲೂ ಕರೆಸಿಲ್ಲ ಯಾರೂ ದರ್ಶನ್ ಅವ್ರ ಫಿಲಮ್ಗೆ. ಫಸ್ಟ್ ಟೈಮ್ ಸಿದ್ದೇಶ್ವರ ಥಿಯೇಟ್ರಲ್ಲಿ ನಾವು ಕರೆಸ್ತಾ ಇರೋದು ಕಾಟ್ಯಾರಮ್ಮನ. ಇಲ್ಲ ಅವರು ಕಾಟ್ಯಾರಮ್ಮ ಅವರ ಹೌದು ಸರ್, ಈ ಸ್ಟೋರಿ ಹಳ್ಳಿ ಲುಕ್ಕಲ್ಲೇ ಮಾಡಿರೋದು ಎಲ್ಲ. ಸುಮಾರು 1972-62 ಹೇಳಿದಾರಲ್ಲ ಭಾಷೆ, ಅದ್ರದ್ದು ಅದಕ್ಕೋಸ್ಕರ ಫಿಲಮ್ಗೋಸ್ಕರ ಇದು ಮಾಡಿದ್ದಾರೆ. ಕಾಟ್ಯಾರಮ್ಮ ದೇವರು ಪವರ್ಫುಲ್ಲು, ಅದು ಮಾಡಿದ್ಮೇಲೆ ಅದಕ್ಕೇನೇನಿದೆ ಪ್ರೊಸೀಜರ್ ಅದು ಮಾಡಲೇಬೇಕು. ಅಂದರೆ ಮೇನ್ ರೈತರದ್ದು ಇದು ಅಂತ. ಹೌದು ಸರ್, ರೈತರ ಬಗ್ಗೆನೇ ತೆಗ್ದಿರೋದು. ಫಿಲಮ್ ಚೆನ್ನಾಗಿದೆ, ನೀವು ನೋಡಿ, ನೀವೆಲ್ಲ ನೋಡಿದ್ರೇ ಗೊತ್ತಾಗೋದು, ನಾವೇನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನೋಡಿ ಇವತ್ತು 12 ಗಂಟೆ ಶೋ ನಮ್ಮ ಫ್ಯಾನ್ಸ್ ಎಲ್ಲ ನೋಡ್ತಾರೆ, ಎಲ್ಲ ನೋಡ್ಬೇಕು ಫ್ಯಾನ್ಸು. ರೈತರು ಬಂದು ನೋಡಬೇಕು, ರೈತರುಗಳಿಗೋಸ್ಕರನೇ ಮಾಡಿರೋದು ಇದು. ಸೆಲೆಬ್ರೇಷನ್ ಎಲ್ಲ ಯಾವ ಥರ ಅಂದರೆ ಅಮೌಂಟ್ ಎಲ್ಲ ಯಾರು ಹಾಕಿರೋ ಫ್ಯಾನ್ಸ್ ಹಾಕಿರೋ ಸರ್? ಎಲ್ಲ ನೋಡಿ, ಅವರವ್ರ ಸಂಘದವ್ರ ಅಭಿಮಾನಿಗಳು ಮಾಡಿರ್ತಾರೆ. ಇವಾಗ ಯಾರು ಬೇರೆಯವ್ರು ಇದು ಮಾಡಲ್ಲ, ಎಲ್ಲ ಸಂಘದಲ್ಲೆಲ್ಲ ಹುಡುಗರುಗಳು ಇರ್ತಾರಲ್ಲ, ಎಲ್ಲ ಅವ್ರ ಕೈಯಿಂದ ಹಾಕಿ ಅಧ್ಯಕ್ಷರು ಇದು ಮಾಡಿ ಎಲ್ಲ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಮಾಡಿರೋದು. ದರ್ಶನ್ ಸರ್ಗೆ ಇದೆಲ್ಲ ತಲುಪುತ್ತೆ ಸರ್, ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗಿದೆ ಸಿದ್ದೇಶ್ವರ ಈ ಥರ ಮಾಡ್ದವ್ರೆ ಕುಮಾರ ಅಧ್ಯಕ್ಷತೆಯಲ್ಲಿ ಗೊತ್ತಾಗುತ್ತೆ. ಅವರು ಬರೋದು ಅವರೇ, ಕುಮಾರಣ್ಣ ಅವರೇ ಈ ಥಿಯೇಟ್ರಲ್ಲಿ ಅದ್ದೂರಿಯಾಗಿ ಮಾಡೋದು. ಇದು ಫಸ್ಟ್ ಅಲ್ಲ, ಹೇಳ್ತಾ ಇದ್ದಿಲ್ಲ, ಮೆಜೆಸ್ಟಿಕ್ ಫಿಲಮಿಂದನೂ ಅವರು ಇಲ್ಲೇ ಮಾಡ್ಕೊಂಬಂದಿರೋದು ಸಿದ್ದೇಶ್ವರ ಥಿಯೇಟ್ರಲ್ಲಿ. ಇದೇ ಫಸ್ಟ್ ಅಲ್ಲ, ಮೆಜೆಸ್ಟಿಕ್ ಸಿನಿಮಾಯಿಂದ ಅವ್ರ ದರ್ಶನ್ ಅವ್ರು ಬಿಟ್ಟು ಬೇರೆ ಅವ್ರದ್ದು ಯಾರ್ದಕ್ಕೂ ಇದು ಮಾಡೋಕೆ ಹೋಗಲ್ಲ ಸೆಲೆಬ್ರೇಷನ್. ದರ್ಶನ್ ಅವ್ರು ಒಬ್ಬರದೇ. ಅವ್ರೇನ ಬರ್ತಾರ ಥಿಯೇಟ್ರಿಗೆ? ಯಾರೋ ದರ್ಶನ್ ಅವ್ರು, ಅದು ಗೊತ್ತಿಲ್ಲ ಸರ್ ಅದನ್ನೆಲ್ಲ. ನಿಮಗೆ ಗೊತ್ತಿಲ್ಲ? ಇಲ್ಲ ಇಲ್ಲ ಇಲ್ಲ, ದರ್ಶನ್ ಅವರೆಲ್ಲ ಬಂದರೆ ಎಲ್ಲಿ ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ದರ್ಶನ್ ಅವ್ರು ಬರ್ಬೇಕಂದ್ರೆ ಏನು ತಮಾಷೆನ? ದರ್ಶನ್ ಅವ್ರು ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೌದು ಸರ್, ಕಾಟ್ಯಾರಮ್ಮ ಅಲ್ವಾ, ಬಲಿ ಕೊಡಲೇಬೇಕು, ದೇವ್ರಿಗೋಸ್ಕರ ಬಲಿ ಕೊಡಬೇಕು. ಒಂದೆರಡು ಕೊಡ್ತೀವಿ ನಾವು, ಅದು ಮಾಡಲೇಬೇಕು. ಸಿದ್ದೇಶ್ವರ ದೇವ್ರ ಕೊಡಿಸೋ ಗೊತ್ತಿದೆ ಸರ್, ಅದೇ ಮೊನ್ನೆ ಇಂಟರ್ವ್ಯೂಲೆಲ್ಲ ಹೇಳಿದ್ದಾರೆ ಇವರು, ಅದಕ್ಕೋಸ್ಕರ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.